ವರ್ಷ ಆಯಿತು. ನಮಗೆ ನೀರೆಲ್ಲ ನೀರು ಬಂದು ಎಲ್ಲ ತುಂಬಿಕೋಗಿ ಮನೆಯೆಲ್ಲ ಕೊಚ್ಚಿಕೋಯ್ತು. ಮನೆ ಕಟ್ಕೊಡ್ತೀನಿ ಅಂದು 5.5 ಲಕ್ಷಕ್ಕೆ ಮನೆ ಕಟ್ಕೊಡ್ತೀನಿ ಅಂದು ಹೇಳಿದ್ರು. ಅವರು ನಮ್ಮನ್ನ ಏನು ಕೇರೇನು ನೆನೆಸ್ಕೊಳ್ಳಲ್ಲ. ನಾನು ಅಲ್ಲಿಯೇ ಒಳಕರಿಲಿಯೇ ಇದ್ದೀವಿ. ಒಳಕರಿಲಿ ಇದ್ರಾಳು ಅಲ್ಲಿ ನಮಗೆ ಯಾವ ಸಪೋರ್ಟು ಇಲ್ಲ. ಸರ್ಕಲ್ಕನ್ನು ಯಾವ ಸಪೋರ್ಟು ಕೊಡಲ್ಲ. ನಮಗೆ ಮನೆ ಇಲ್ಲಿ ಹಾಸ್ಪಿಟ್ರಲ್ಲಿ ಇಲ್ಲ, ಒಂದು ರೂಮ್ ಕೊಡ್ತೀನಿ ಅಂತ ಹೇಳಿದ್ರು. ಈ ಸ್ಕೂಲ್ ಮನೆ ಆ ಮನೆಗೆ ನಾನು ಬರೋಕೆ ಒಬ್ಬಳೇ ಬಂದು ಇರೋಕೆ ಸಾಧ್ಯ ಇಲ್ಲ. ನಾಮ ಊರಿನವರು ಎಲ್ಲ ಸೇರ್ಕೊಂಡು ಒಂದೇ ಒಕ್ಕಳ ಇರೋವಂದು ನಾನು ನೆನೆಸ್ಕೊಂಡು ಅಲ್ಲಿಯೇ ಒಳಕರಿಲಿಯೇ ನಾನು ವಾಸ ಮಾಡ್ತೀನಿಯಪ್ಪ. ಇದರಲ್ಲಿ ಕ್ಯಾಂಬಕ್ಕೆ ಮಾತ್ರ ಯಾವ ಸವಳೋಪಿ ಬರ್ನಿಲ್ಲ. ಮನೆ ಕೊಡ್ತೀನಿ ಅಂತ ಹೇಳಿದ್ರು, ಅದಕ್ಕೆ 50,000 ಪರಿಹಾರ ಕೊಡೋಕೆ ಬಂದರು. ಸೋಮಣ್ಣವರು ನಮಗೆ ಆ ದುಡ್ಡು ಕೊಡೋಕೆ ಬಂದವರು ಸೆಕ್ಕಿ ವಾಪಸ್ ತಕ್ಕೋದ್ರು. ನಮಗೆ ಯಾವ ಸೌಲಭ್ಯ ಇಲ್ಲ. ನಮಗೆ ಮನೆ ಬೇಕು, ಇಲ್ಲದ್ರೆ ಸೈಟ್ ಬೇಕು. ಸೈಟ್ ಒಂದು ಕೈ ಸೈಟ್ ಕೊಟ್ಟರಾಳು, ನಾವು ಒಂದು ಕುಡಿಸಲೇ ಕೂಡ ಹಾಕ್ಕೊಂಡ್ರೆ ನಾವು ವಾಸ ಮಾಡ್ತೀವಿ. ರಾತ್ರಿ ಮಳೆ ಬಂತು, ಉನ್ನ ಬರೋದು ಮಳೆಗಾಲ ಬತ್ತದ, ನೀರು ತುಂಬ್ಕತ್ತದ, ನಾವು ಎಲ್ಲಿ ಹೋಗೋದು, ಎಲ್ಲಿ ವಾಸ ಮಾಡೋದು? ಎಲ್ಲರೂ ಕೇಳಿ ಕೇಳಿ ಸಾಕಾಯ್ತು. ಈಗ ಪಾಪ ಮನೆ